ಯಾರು ಕೆಲಸಕ್ಕೆ ಬರಲ್ಲ ಅಂತಿದ್ದಾರೆ. ನೀವು ಅಂದ್ರೆ ಏನು? ನಿಮ್ ತಂದೆ ಎಂ ಎಲ್ ಎ ನಾಗಪ್ಪ ಅಂದ್ರೆ ಏನು? ಅದೆಲ್ಲ ಮರ್ತೀನಿ, ನನ್ನ ಮಕ್ಕಳು ಬಹಳ ಬಿಸ್ತಾವೆ. ಮಾಡೋ ಕೆಲಸ ಬಿಟ್ಟು ಮುಷ್ಕರ ಅಂತ ಕೂತ್ರೆ ಹೊಟ್ಟೆಗೆ ಮಣ್ಣು ತಿನ್ಬೇಕಾಗುತ್ತೆ. ಮರ್ಯಾದಿಂದ ನಿಮ್ ನಿಮ್ ಕೆಲ್ಸಕ್ಕೆ ಬನ್ನಿ. ನಮಗ್ ಕೂಲಿ ಜಾಸ್ತಿ ಕೊಡ್ತೀನಿ ಅಂತ ಹೇಳೋವರೆಗೂ ನಾವ್ ಯಾರು ಕೆಲ್ಸಕ್ಕೆ ಹೋಗೋದಿಲ್ಲ. ತಿಂಗಳು ತಿಂಗಳು ನಮ್ಮ ಹತ್ರ ಕೈ ಚಾಚಿ ಸಂಬಳ ತಗೋತಾ, ನಾವ್ ಕೊಟ್ರೆ ಮನೆಯಲ್ಲೇ ವಾಸ ಮಾಡ್ತಾ, ನಮ್ ಮೇಲೆ ತಿರುಗಿ ಬಿದ್ದು ನಿಮ್ ಗುಲಾಮ್ ರಾಗಿ ಅಂತ ಹೇಳ್ತಿದ್ದೀರಾ? ಗುಲಾಮ್ ರಾಗಿ ಅಂತ ಹೇಳ್ತಿಲ್ಲ, ನಿಮ್ ಲಾಭದಲ್ಲೂ ಪಾಲ್ ಕೇಳ್ತಿಲ್ಲ, ನಮ್ಮನ್ನ ಸಮಾನವಾಗಿ ನೋಡ್ಕೊಳ್ಳಿ ಅಂತ ಬೇಡ್ಕೋತಿದೀವಿ ಅಷ್ಟೇ. ಸಮಾನ ವಿಮಾನದಲ್ಲಿ ಹಾರಾಡೋ ನಮಗೂ ಬರಿಗಾಲಲ್ಲಿ ನಡೆದಾಡೋ ನಿಮಗೂ ಸಮಾನ. ಕೋಳಿ ಕಾವು ಕೊಟ್ರೆ ಮೊಟ್ಟೆ ಮರಿ ಆಗುತ್ತೆ, ಅದೇ ನಾನು ಕಾವು ಕೊಟ್ರೆ ಏನಾಗುತ್ತೆ ಗೊತ್ತಾ? ಎಂ ಎಲ್ ಎ ನಾಗಪ್ಪನ ಮಗ ವಿಕ್ರಮನ ದೌರ್ಜನ್ಯ. ಬಡ ಕಾರ್ಮಿಕರ ಕಾಲೋನಿ ಅಗ್ನಿಗಾಹುತಿ, ನೂರಾರು ಬಡವರು ಬೀದಿಪಾಲು. ಭಾರತ ಮಾತೆಗೆ ಬಡಜನತೆ ಅಭಿವೃದ್ಧಿಗೆ ತಮ್ಮದಷ್ಟೇ ಅಲ್ಲ, ತಮ್ಮ ಮಕ್ಕಳು ಒಂದೊಂದು ತೊಟ್ಟು ರಕ್ತವನ್ನು ಹೊರಿಸ್ತೀನಿ ಅಂತ ಹೇಳ್ತಾರೆ, ನಿಮಗೆ ಧಿಕ್ಕಾರ? ಎಂಥ ಅಪಪ್ರಚಾರ ಸ್ವಾಮಿ ಇದು! ಎಷ್ಟು ದೊಡ್ಡ ಮನಸ್ಸು, ಎಂತೆಂಥ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿದ್ದೀರಾ, ಅದನ್ನ ಬರೆಯೋದನ್ನ ಬಿಟ್ಟು ನಮ್ ವಿಕ್ರಮ್ ಒಂದ್ ಚಿಕ್ಕ ತಪ್ಪು ಮಾಡೋದಕ್ಕೆ ಅದನ್ನ ದೊಡ್ಡ ತಪ್ಪು ಅಂತ ದೊಡ್ಡದಾಗಿ ಬರೆದಿದ್ದಾನೆ. ಏನ್ ಅನ್ಯಾಯ ಸ್ವಾಮಿ ಇದು! ಈ ತರ ಬರೆಯೋಕೆ ಆ ಮಹೇಶನಿಗೆ ಎಷ್ಟು ಕೆಚ್ಚಿರ್ಬೇಕು, ಅವನ್ನ ಕೊಚ್ಚ ಹಾಕ್ಲೇಬೇಕು. ಆ ಜುಜುಬಿ ಪ್ರಶ್ನೋನ ಮೇಲೆ ನೀವ್ ಯಾಕೆ ಅಷ್ಟೊಂದು ಉದ್ವೇಗ ಮಾಡ್ಕೋತೀರಾ ಡ್ಯಾಡಿ? ಈ ರೀತಿ ಬರಹ ಬರ್ದಿರೋ ಆ ಮಹೇಶನ ಅಷ್ಟನ್ ಶ್ರೀಧರ್ ಹಣೆ ಬರಾನ ನಾನು ಬದಲಾಯಿಸ್ತಿ. ರಾಧಾ, ನಾನು ಬರ್ತೇನೆ. ಸರಿ, ಹೋಗುತ್ತ ಬನ್ನಿ. ಸಿಕ್ ಸಿಕ್ಕಿದ್ ನಾ ಸಿಕ್ ಸಿಕ್ಕಲ್ಲ, ಸಿಕ್ಕಾಪಟ್ಟೆ ಫೋಟೋ ತೆಗಿಯೋ ಅಭ್ಯಾಸನ ನಿನಗೆ ಇಲ್ಲ. ಸಿಕ್ ಸಿಕ್ಕಿದ್ನೆಲ್ಲ ತೆಗಿತಾ ಇಲ್ಲ, ನಿಮ್ಮಂತವ್ರು ಮಾಡ್ತಾರ ಅನ್ಯಾಯ ಕ್ರಮಗಳನ್ನ ಜನತಕ್ಕೆ ತೋರಿಸೋದಕ್ಕೆ. ನೀವು ನಾನ ನಿನ್ನ ಗಂಡನ ಪಾಲಿಗೆ ಯಮ, ನಿನ್ನ ಪಾಲಿಗೆ ದುಶ್ಯಾಸನ. ಮರ್ಯಾದಿಂದ ಮನೆ ಬಿಟ್ಟು ಆಚೆ ಹೋಗ್ತೀರಾ ಇಲ್ವೋ? ಬರೀ ಮಕ್ಕಳೋದು ಗುಡಿಸಲು ಬೆಂಕಿ ಇಡೋ ಫೋಟೋ ತೆಗೆದ್ರೆ ಏನೋ ಪ್ರಯೋಜನ? ಅದ್ಭುತವಾದ ಫೋಟೋ ಹೇಗ್ ತೆಗಿಬೇಕು ಅಂತ ನಾನ್ ಹೇಳ್ಕೊಡ್ತೀನಿ. ವೆಂಕಿ ಬೇಡಿ, ನನಗೇನಾದ್ರೂ ಶಿಕ್ಷೆ ಕೊಡಿ, ನನ್ನ ಹೆಂಡತಿಗೇನು ಮಾಡಬೇಡಿ ಪ್ಲೀಸ್. ಹಾಗಾದ್ರೆ ತಗೋ ಕ್ಯಾಮ್ರಾ. ಇಲ್ಲ ಇಲ್ಲ, ನಾನೇನು ಮಾಡಲ್ಲ, ಎಲ್ಲ ನನ್ನ ಶಿಷ್ಯರು ಮಾಡಲ್ಲ.
ನಾನು ನೋಡ್ತಾ ಇರ್ತೀನಿ. ನೀನು ಫೋಟೋ ತೆಗಿ, ತೆಗಿ ಫೋಟೋ. ಇಲ್ಲ ತೆಗಿಯಲ್ಲ. ತೆಗಿಯೋ, ತೆಗಿ, ತೆಗಿತೀನಿ. ನಿನ್ನ ಹೆಂಡತಿ ಮಾನಾನ ಬೆಳಿಗ್ಗೆ ಪೇಪರ್ಲಿ ಪ್ರಿಂಟ್ ಹಾಕಿಸ್ತೀನಿ, ಅವಳ ಅಂಗ ಸೌಂದರ್ಯನ ಇಡೀ ಜನತೆಗೆ ತೋರಿಸ್ತೀನಿ. ವಿಕ್ರಮ್, ನಿಂತ್ಕೋ. ಈ ಎಡಿಟರ್ ಮಹೇಶ ಜೀವಂತವಾಗಿರೋವರೆಗೂ ಅಸಾಧ್ಯ ಇಲ್ಲ. ಹೆದರಬೇಡ ಶ್ರೀಧರ್, ಸತ್ಯವನ್ನ ಜಗತ್ತಿಗೆ ಎತ್ತಿ ತೋರಿಸು. ನಮ್ಮಂಥವ್ರಿಗೆ ಇಂಥದ್ದೆಲ್ಲ ಸಹಜ. ನೀನು ಯಾವುದಕ್ಕೂ ಹಿಂಜರಿಬೇಡ. ಪತ್ರಕರ್ತನ ಲೇಖನಿ ಸರದಾರನ ಖಡ್ಗಕ್ಕಿಂತ ಹರಿತ. ಟೆನ್ ಇಸ್ ಮೈಟ್ ಹಿಯರ್ ದನ್ ಸೋಲ್ಡ್. ಧೈರ್ಯವಾಗಿ ಈಗ ನೀನು ತೆಗೆದ ಫೋಟೋಗಳನ್ನ ಪ್ರಿಂಟ್ ಹಾಕು. ಇಂಥ ಶ್ರೀಮಂತರ ಸೊಕ್ಕನ್ನ ಅಡಗಿಸೋದಕ್ಕೆ ಇವೇ ಸರಿಯಾದ ಸಾಕ್ಷಿ. ಆ ಟೈಮಲ್ಲಿ ಎಡಿಟರ್ ಮಹೇಶ್ ಬರದೇ ಇದ್ದಿದ್ರೆ ಆ ಫೋಟೋಗ್ರಾಫರ್ಗೆ ಒಂದು ಗತಿ ಕಾಣಿಸ್ಬಿಡ್ತಿದೆ ಡ್ಯಾಡ್. ಅವನ ಮುಖ ನೋಡ್ತಿದ್ದಾಗೆ ನಿಮ್ ಮುಖಕ್ಕೆ ನಾಪಕ್ಕೆ ಬರುತ್ತೆ. ತೆಪ್ಪಕ್ಕೆ ಬಂದೆ. ನೀವು ಅವನು ಹೆದರ್ಕೊಳ್ಳೋದ್ರಿಂದ ನಾನು ಸುಮ್ಮನೆ ಇರ್ಬೇಕಾಗಿದೆ. ಏನು ಮಾಡ್ಲಪ್ಪ, ಹೆತ್ತವರು ನನ್ನನ್ನು ಬೀದಿಗೆ ಬಿಸಾಕಿದಾಗ ತತ್ತರಿಸಿ ಅಳತಾ ಇದ್ದ ನನಗೆ ತುತ್ತು ಅನ್ನ ಹಾಕಿ ಸಾಕಿ ಬೆಳೆಸಿದರೆ ಕಣು ಅವರ ಅಪ್ಪ. ಆ ಅನ್ನದ ಋಣ ನನ್ನ ಕೈನ ಕಟ್ ಹಾಕ್ಬಿಟ್ಟಿದೆ ಕಣೋ, ಕಟ್ ಹಾಕ್ಬಿಟ್ಟಿದೆ. ಅದಕ್ಕೆ ಆ ಮಹೇಶ ಏನು ಮಾಡಿದ್ರು ಸಹಿಸ್ಕೊಂಡಿದ್ದೀನಿ. ಆದರೆ ನನ್ನ ಸಹನೆ ಮಿತಿ ಮೀರಿದೆ ನಾಗಪ್ಪ. ಓ ಮಹೇಶ ಬಾಪ್ಪ. ನಾಗಪ್ಪ, ಒಳ್ಳೆ ಮಾತಿನಲ್ಲಿ ನಿನ್ನ ಮಗನ ದೌರ್ಜನ್ಯಗಳಿಗೆ ಕಡಿವಾಣ ಹಾಕು. ಇಲ್ಲದೆ ಹೋದ್ರೆ ನಾನೇ ಅವನ ಕೈಗೆ ಬೇಡಿ ತೋರಿಸ್ಬೇಕಾಗತ್ತೆ. ಅಲ್ಲಿವರೆಗೂ ನಾವೇನು ಮಣ್ಣು ಮುಕ್ತಾ ಇರ್ತೀವಿ ಅಂತ ತಿಳ್ಕೊಂಡಿದ್ದೀಯಾ? ನಾವು ಕುರಿಗಳಲ್ಲ, ಮಾಡರ್ನ್ ಕಾಂಪ್ಯೂಟರ್ಸ್ ಇದ್ದಾಗೆ ನಿನ್ನ ಧ್ವಂಸ ಮಾಡೋ ಕಾಂಪ್ಯೂಟರ್ ಇಟ್ಟಿದ್ದೀವಿ. ಬೇಕಾದ್ರೆ ಪರೀಕ್ಷೆ ಮಾಡ್ಲಾ? ಮಹೇಶ, ನಾನು ಬಹಳ ದಿವಸಗಳಿಂದ ನೋಡ್ತಾನೆ ಇದ್ದೀನಿ. ನಾನು ಇಡೋ ಒಂದೊಂದು ಹೆಜ್ಜೆಗೂ ನೀನು ಅಡ್ಗಾಲ ಹಾಕ್ತಾನೇ ಇದೀಯ. ಇನ್ನು ಮುಂದಾದ್ರೂ ನನ್ನ ತಂಟೆ ಬಿಟ್ಟು ನೀನಾಯ್ತು, ನಿನ್ನ ಪ್ರೆಸ್ ಆಯ್ತು ಅಂತ ಇದ್ರೆ ನಿನಗೆ ಕ್ಷೇಮ. ನಿನ್ನಂತ ಗೋಮುಖ ವ್ಯಾಗ್ರಗಳಿಂದ ನನ್ನ ಯೋಗಕ್ಷೇಮ ವಿಚಾರಿಸ್ಕೊಳ್ಳುವಂತ ದುರವಸ್ಥೆ ನನಗಿನ್ನೂ ಬಂದಿಲ್ಲ. ಮಹೇಶ್ ಸಾಕು, ನಿಲ್ಸು ನಿನ್ನ ಆರ್ಭಟ. ನೀನು ಕಿರುಚಿದ ಕೂಡ್ಲೆ ಎದುರು ಹೊರೋಗೋದಕ್ಕೆ ನಾನು ಕುರಿಯಲ್ಲ. ನಿನ್ನ ಅಹಂಕಾರ ಸೊಕ್ಕನ್ನ ಅಡಗಿಸೋಕ್ ಬಂದಿರೋ ವ್ಯಾಘ್ರಣ. ನೀನು ಹೊಡೆದದ್ದು ನನಗಲ್ಲ, ನ್ಯಾಯಕ್ಕೆ, ನೀತಿಗೆ, ಧರ್ಮಕ್ಕೆ. ಇದೇ ಹೊಡೆತ ನಿನ್ನ ಅಟ್ಟಹಾಸನ ಮಟ್ಟ ಹಾಕದೆ ಬಿಡೋದಿಲ್ಲ. ಪುರಾಣ ಕಾಲದಲ್ಲಿ ರಾಕ್ಷಸರನ್ನ ಮಟ್ಟ ಹಾಕೋದಿಕ್ಕೆ ದೇವಲೋಕದಿಂದ ದೇವತೆಗಳು ಬರ್ತಾ ಇದ್ರಂತೆ. ಆದರೆ ಈ ಕಲಿಯುಗದಲ್ಲಿ ನಿನ್ನಂತ ರಾಕ್ಷಸನ ಹುಟ್ಟಾಡಿಸೋದಿಕ್ಕೆ ನನ್ನಂತ ಪತ್ರಕರ್ತನ ಕೈಯಲ್ಲಿರೋ ಪೆನ್ನಿನ ಒಂದು ಮುಳ್ಳು ಸಾಕು ಅಂತ ನಾನು ಪ್ರೂವ್ ಮಾಡಿ ತೋರಿಸ್ತೀನಿ. ಈ ಮಹೇಶನ ಮಟ್ಟ ಹಾಕೋಕ್ ನಿಮ್ ಕೈಲಾಗದೇ ಇದ್ರೆ ಮಲಗಿರ ಕುಂಬಿನ ಹೇಳಿಸ್ತೀನಿ, ಅವನು ಮುಗಿಸ್ತಾನ. ಆತರ ಪಡಬೇಡವೋ, ಸಮಯ ಬಂದಾಗ ನಾನೇ ಹೇಳ್ತೀನಿ. ಕಬ್ಬಣ ಕಾದ ಮೇಲೆ ಹದ ಮಾಡಬೇಕು. ಆ ಎಮ್ ಎಲ್ ಎ ನಾಗಪ್ಪ, ಅವನ ಮಗ ವಿಕ್ರಮ್ ಮಾಡ್ತಿರೋ ಅವ್ಯವಹಾರಗಳಿಗೆ ಈ ಫೋಟೋಗಳೇ ಸಾಕ್ಷಿ. ಅವರ ದೌರ್ಜನ್ಯಗಳ ಬಗ್ಗೆ ಈಗಾಗಲೇ ವಿವರವಾದ ರಿಪೋರ್ಟು ನಿಮ್ಮ ಡಿಪಾರ್ಟ್ಮೆಂಟಿನ ಕೈ ಸೇರಿದೆ ಅನ್ಕೊಂಡಿದ್ದೀನಿ. ನಾನು ಇಲ್ಲಿ ಬಂದಾಗಿಂದ ನೋಡ್ತಾನೆ ಇದ್ದೀನಿ. ಅಪ್ಪ ಮಕ್ಕಳಿಬ್ರು ಸೇರಿಕೊಂಡು ಜನರಿಗೆ ಮಾಡ್ತಿರೋ ಅನ್ಯಾಯದ ಬಗ್ಗೆ ಕೇಳ್ತಾನೆ ಇದ್ದೆ. ಆದರೆ ಅವ್ರ ಬಗ್ಗೆ ಕಂಪ್ಲೇಂಟ್ ಕೊಡ್ಲಿಕ್ಕೆ ಯಾರೂ ಮುಂದೆ ಬರ್ತಿರ್ಲಿಲ್ಲ. ನಾವು ಬಂದಿದ್ದೀವಲ್ಲ. ಯಾರು ಎಮ್ ಎಲ್ ಎ ನಾಗಪ್ಪನವರ? ನಾನು ಎಸ್ ಪಿ ಅರ್ಜುನ್ ಮಾತಾಡ್ತಿರೋದು. ಏನ್ರಿ ನೀವು ಕೇವಲ ಎಮ್ ಎಲ್ ಎ ಆದ ತಕ್ಷಣ ಕಾನೂನು ನಿಮ್ಮ ಅಡಿಯಾಳಾಗಿದೆ ಅಂತ ತಿಳ್ಕೊಂಡ್ಬಿಟ್ರಿ. ನೀವು ಮಾಡಿದ ಪ್ರತಿಯೊಂದು ಅನ್ಯಾಯದ ಕೆಲಸಕ್ಕೂ ಫೋಟೋ ಸಮೇತ ಸಾಕ್ಷಿ ಆಧಾರಗಳು ಸಿಕ್ಕಿವೆ. ಆದಷ್ಟು ಬೇಗ ನೀವೇ ಸ್ಟೇಷನ್ಗೆ ಬಂದ್ರೆ ಸರಿ, ಇಲ್ಲ ನಾನೇ ಅರೆಸ್ಟ್ ಮಾಡಿ ಬೀದಿಲಿ ಮೆರವಣಿಗೆ ಮಾಡ್ತಾ ಸ್ಟೇಷನ್ಗೆ ಕರ್ಕೊಂಡು ಬರಬೇಕಾಗುತ್ತೆ. ಜ್ಞಾಪಕ ಇರಲಿ. ನೀವಿನ್ ಯಾವುದಕ್ಕೂ ಹೆದರಬೇಕಾಗಿಲ್ಲ ಮಿಸ್ಟರ್ ಮಹೇಶ್.